ಕೆಲಸ ಕೇಳಿದರೆ ಪೊಲೀಸ್ ಕಂಪ್ಲೇಂಟ್ ಮಾಡುತ್ತಿವೆ ಎನ್ನುವ ಪಿಡಿಒ. ವರ್ಷಗಳು ಕಳೆದರೂ ಕಾಯಕ ಬಂಧುಗಳಾದ ನಮಗೆ ಜಾಬ್ ಕಾರ್ಡ್ ಇದ್ದರೂ ಕೆಲಸ ಕೊಡುತ್ತಿಲ್ಲ. ಜಿಸಿಪಿಗಳಂತ ಮಷೀನ್ಗಳನ್ನು ಬಳಸಿ ಪಂಚಾಯತ್ ವ್ಯಾಪ್ತಿಯ ಕೆಲಸ ಮಾಡಿಸುತ್ತಿದ್ದಾರೆ. ಈಗಷ್ಟೇ ಕೆಲಸ ಕೊಟ್ಟಿದ್ದಾರೆ. ಆದರೆ ಹೆಚ್ಚಿಗೆ ಕೆಲಸ ಕೇಳಿದರೆ ನಿಮಗೆ ಕೆಲಸ ಇಲ್ಲ, ನಾವೇ ಕೆಲಸ ಮಾಡುತ್ತೇವೆ. ಮತ್ತೆ ಮತ್ತೆ ಕೆಲಸ ಕೇಳಿದರೆ ನಿಮ್ಮ ಮೇಲೆ ಪೊಲೀಸರಿಗೆ ದೂರು ಕೊಡುತ್ತೇನೆ ಎಂದು ನಮ್ಮ ಗ್ರಾಮದ ಪಿಡಿಒ ಲಕ್ಷ್ಮೀ ನಾರಾಯಣ್ ನಮ್ಮನ್ನು ಹೆದರಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಇಲ್ಲಿಯ ಚಿಕ್ಕಾಲ್ಗುಡ್ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹಂಚಿನಾಳ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಚಿಕ್ಕಾಲ್ಗುಡ್ ಗ್ರಾಮದ ಕಾಯಕ ಬಂಧುಗಳು ಗ್ರಾಮ ಪಂಚಾಯತಿಯ ಮುಂದೆ ದಿಢೀರನೆ ಹೋರಾಟ ನಡೆಸಿದರು. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಮ್ಮ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿ ಬೆದರಿಕೆ ಹಾಕುತ್ತಿದ್ದಾರೆ. ಇದು ಸಲ್ಲದು ಎಂದು ಅಧಿಕಾರಿಯನ್ನು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು. ಬೆಳಿಗ್ಗೆ 10 ಗಂಟೆಯಿಂದಲೇ ಪಂಚಾಯತ್ ಆವರಣದಲ್ಲಿ ಕುಳಿತ ಕಾಯಕ ಬಂಧುಗಳು ಸ್ಥಳಕ್ಕೆ ಪಿಡಿಒ ಲಕ್ಷ್ಮೀನಾರಾಯಣ್ ಬರಲೇಬೇಕು ಎಂದು ಪಟ್ಟು ಹಿಡಿದರು. ಸ್ಥಳಕ್ಕೆ ತಾಲೂಕು ಪಂಚಾಯತ್ ಯೋಜನಾಧಿಕಾರಿ ಸ್ಥಳಕ್ಕೆ ಆಗಮಿಸಿ ಕಾಯಕ ಬಂಧುಗಳನ್ನು ಸಮಾಧಾನ ಪಡಿಸುವಲ್ಲಿ ಮುಂದಾದರು. ಆದರೆ ನಾವೇನು ತಪ್ಪು ಮಾಡಿದ್ದೇವೆ, ಪೊಲೀಸರಿಗೆ ದೂರು ಕೊಡುವ ಕಾರಣ ಹೇಳಿ ಎಂದು ಕಾಯಕರು ಅಧಿಕಾರಿಗಳನ್ನು ಒತ್ತಾಯಿಸಿದರು. ಈ ಕುರಿತು ಮಧ್ಯಪ್ರವೇಶ ಮಾಡಿ ಏರು ಧ್ವನಿಯಲ್ಲಿ ಮಾತನಾಡಿದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜು ರೇವಣ್ಣವರನ್ನು ಪ್ರತಿಭಟನಾಕಾರರು ತರಾಟೆಗೆ ತೆಗೆದುಕೊಂಡ ಪ್ರಸಂಗವೂ ನಡೆಯಿತು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಯೋಜನಾಧಿಕಾರಿ ದಾನ್ವಾಡ್ಕರ್ ಮಾತನಾಡಿದರು. ಚಿಕ್ಕಾಲ್ಗುಡ್ ಗ್ರಾಮದ 200ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಕಾಯಕ ಬಂಧುಗಳು ಜಮಾಯಿಸಿ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದನ್ನು ಮತ್ತೊಮ್ಮೆ ಸಾಬೀತು ಮಾಡಿದರು. ಅಂದ್ರೆ ಒಂದು ಕುಟುಂಬದಾಗಿ ತಾಯಿ ತಂದೆ ಮಗ ಇತ್ತಂದ್ರೆ 3 ಮಂದಿ ಬಿಟ್ಟು ಉಳಿದವ್ರು ಯಾರು ಬೇರೆಯವರು ಎಕ್ಸ್ಟ್ರಾನು ಬರಾಕತ್ತಾರ. ಈಗ ಅವ್ರ ಆರೋಪ ಏನಂತಾರೆ, ನಾವು ಜಾಬ್ ಕಾರ್ಡ್ದಾಗ 4 ಜನ ನಮ್ಮ ಮನೆಯವರು ಅದೇವಿ, ಅವ್ರ ಬದಲಿ ನಾವು ಬರಾತೀವಿ, ನಮ್ಮ ಕೆಲಸ ಇಲ್ಲ, ಅವ್ರಿಗೆ ಆರೋಗ್ಯ ಸರಿ ಇಲ್ದಾರ ನಾವು ಬರಾತೀವಿ ಅಂತ. ನಮ್ದು ಏನೈತಿ, ಜಾಬ್ ಕಾರ್ಡ್ದಾಗ ಎಷ್ಟು ಒಂದು ಮಂದಿ ಜಾಬ್ ಕಾರ್ಡ್ದಾಗ 4 ಮಂದಿ ಇದ್ರಿಂದ 4 ಮಂದಿ ಒಂದು 4 ಕಾರ್ಡ್ ಬಂದು ಬರ್ಬೇಕು, ಅದಕ್ಕಿಂತ ಜಾಸ್ತಿ ಬರೋಂಗಿಲ್ಲ. ಈಗ ಬೇರೆ ಯಾರು ಆಲ್ಟರ್ನೇಟ್ ಅಂತೂ ಬರಕ್ಕೆ ಸಾಧ್ಯ, ಇದನ್ನು ಕೊಡೋದೇ ಇಲ್ಲ, ಅದು ತೊಗೊಳೋದಿಲ್ಲ, ಅಟೆಂಡೆನ್ಸ್ ತಗೊಳ್ಳೋದು, ಅಟೆಂಡೆನ್ಸ್ ಅಲ್ಲಿ ಹಾಕ್ಬೇಕಾಗಿತ್ತು ನಾವು. ನಾಳೆ ಬೇರೆ ಅವ್ರ ಬದಲಿ ಬೇರೆಯವ್ರು ಬಂದಂದ್ರೆ ಏನಾರ ಅವ್ರಿಗೆ ಹೆಚ್ಚು ಕಡಿಮೆ ಇದೆ ಅಂತ ಬರಲಿ ಪಂಚಾಯತ್ ಅವ್ರಿ. ಅವಾಗ ನಮಗೆ ಕೆಲಸ ಅವ್ರು ನೀವು ಮಾಡಿರ್ತೇವೆ, ಊರಾಗ 8 ವರ್ಷದ ಕೆಲಸ ಬಂದಾಗ ಒಟ್ಟ ಬಡವ್ರಿಗೆ ಕೆಲಸ ಕೊಟ್ಟಿಲ್ರಿ ಅವ್ರು. ಈಗ ನಾವು ಕೆಲಸ ಹಿರೇಮಠ ಸರ್ ಕಡೆಯಿಂದ ಕೆಲಸ ತರಿಸಿದೇವ್ರಿ ಊರಾಗ, ಆದ್ರೆ ಅವ್ರು ನಮಗೆ ಕೆಲಸ ಇದು ನೀವು ಮಾಡಬೇಡ್ರಿ, ನಾವು ನಡೆಸ್ತೇವೆ ಹಂಗ್ರಿ ಹಿಂಗ್ರಿ, ನಿನ್ನೆ ಎಲ್ಲ ಕಂಪ್ಲೇಂಟ್ ಕೊಡ್ತೇವೆ ನೀವು ಎಲ್ಲರ ಮೇಲ ಮತ್ತೆ ಎಲ್ಲಾರನ್ನು ಒಟ್ಟು ಒಳಗೆ ಹಾಕಲಿ. ಕಂಪ್ಲೇಂಟ್ ಬದ್ಲಿ ಬದ್ಲಿ ಬರೋದಿಲ್ಲ ಅಂತಾರ್ರಿ ಮನ್ಯಾಗ ಅವ್ರ. ಈಗ ಗಂಡಿಗೆ ಏನಾರ ಆಗಿರ್ತೈತ್ರಿ, ಹ್ಯಾಂತಿ ಕೆಲಸಕ್ಕೆ ಬಂದ್ರೆ ಆಕೆ ಬರೋದಿಲ್ಲ, ನಿನ್ನೆ ಎಲ್ಲ ಜೀರೋ ಹಾಕಿದಾರೆ ಅವ್ ಬಂದ್ರೆ ಮಗನ್ ಕರ್ಕೋದಿಲ್ಲ ಅಂತ ಅದು ಬಿ ಜೀರೋ ಹಾಕಿದಾರ್ರಿ ನಿನ್ನೆ. ಮತ್ತೆ ಹಿಂಗಾದ್ರೆ ಹೆಂಗ್ರಿ ಮುಂದೆ ನಾವು ಕೆಲಸ ನಡೆಸೋದು, ಹೆಂಗ್ ಕಾಯಕ್ ಬಂದುಗಳು ಬೇಡತ್ತೆ. ಇವ್ರು ಅಟೆಂಡ್ಸ್ ಬರಕ್ಕೆ ಸಾಯಂಕಾಲ ಬಂದಾರ್ರಿ, 4 ವರೆಗೆ ಮುಂಜಾನೆ ಬರ್ಬೇಕ್ರಿ, ಬಂದಿಲ್ಲ ಆಮೇಲೆ ಬಂದ್ರಿ ಅಂತಾರ್ರಿ, ಅಟೆಂಡ್ಸ್ ಹೇಳಪ್ಪ ಅಂತಾರ್ರಿ. ಇವ್ರ ಡಾಟಾ ಆಪರೇಟರ್ ಇವ್ರು ಬರಕಲ್ಲಿ ರೂಲ್ಸ್ ಇಲ್ಲ, ಇವ್ರಲ್ಲಿ ಬಂದಾರ್ರಿ. ಯಾರು? ಕುಮಾರ್ ಅಂತ, ಅಡ್ರೆಸ್ ಗೊತ್ತಿಲ್ಲ, ಕಂಪ್ಯೂಟರ್ ಆಪರೇಟರ್. ಇವರಲ್ಲಿ ಬಂದು ಅಟೆಂಡ್ಸ್ ತಂದ್ರ ಹಚ್ಚಿನ ನಂತರ ಅಟೆಂಡ್ಸ್ ತಂದ್ರೆ ಅವ್ರ ನಂತರ ಇವ್ರು ಕರೆದ್ರಿ, ಇವ್ರು ಕರೆದ್ರೆ ಅಂತ ಸರ್ ಇವ್ರು ಹಸಿರು ಕೊಡಲ ಅಂದಿರ್ತಾರೆ. ಅವ್ರಿ ಆ ಮಕ್ಕಳು ಮೊದಲು ಒಳಗೆ ನೋಡಿ ಪೊಲೀಸ್ ಕರೆಸ ಅವ್ರ ಮಕ್ಕಳು ಮ್ಯಾಲ ಕರೆಸಿ ಕೆಲಸ ಬಂದ್ ಮಾಡಿಸೋಣ ಅಂದ್ರ ಪಿ ಡಿ ಒ ಎಸ್ ನಾರಾಯಣ ಅವರು ಅವ್ರಂದ್ರೆ. ಆ ನಂತರ ಅಲ್ಲಿ ನಮ್ಮ ರೋಡ್ಕ್ರಿ ಅವ್ರ ಬದ್ಲಿ ಇವ್ರ ಬದ್ಲಿ ಬೇಡ ಅಂತಾರೆ, ಜೆ ಸಿ ಪಿ ಹೆಚ್ಚಿ ಇದ ತೆಗ್ದಾರ್ರಿ, ಮಣ್ಣ ಟ್ರ್ಯಾಕ್ಟರ್ ಜೆ ಸಿ ಪಿ ಹಚ್ಚಾರಲ್ಲ ಎಲ್ಲ ಕೆಲಸ ಮಾಡ್ರಿ, ಒಂದು ಗಟ್ರ ಸಿಬ್ಬರು ಬೇರೆ ಹಚ್ಚಾರಲ್ಲ ಎಲ್ಲ ಹಚ್ಚಿ ರೊಕ್ಕ ಹೊಡೆದ್ರಿ. ಮತ್ತೆ ಈ ಮಂದಿಗೆ ಏನು ಗೊತ್ತಿಲ್ರಿ, ಈಗೀಗ ಬರಗಾಲ ಕೊರೋನಾದ ಬಂದಾಗ ಎಲ್ಲ ಗುರುತಾಗಿ ಬಿಟ್ಟಿದ್ರದ ಇದೆಲ್ಲ ಎಲ್ಲ ಪಂಚಾಯತಿ ಕಡೆ ಎಲ್ಲ ಎಲ್ಲ ಹೇಳಿದಾರ್ರಿ ಹಿಂಗೆ ಕೆಲಸ ಇತ್ತದಂತ. ಇವ್ರು ಯಾರು ಹೇಳಿ ನಮ್ಮ ಊರಿಗೆ ಯಾರು ಬಂದು ಹೇಳಿದ್ರೆ ಎಲ್ಲ ಜನಕ್ಕೆ ಮೋಸ ಮಾಡಿದಾರ್ರಿ.